ನೆನ್ನೆ ದಿನ ಬಂದಿರತಕ್ಕಂಥದ್ದು ಇಂಥ ಸಂದರ್ಭದಲ್ಲಿ ಮಾನ ಸಚಿವರು ನಮ್ಮೆಲ್ಲ ಶಾಸಕರುಗಳು ಈ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ಕೂಡ ಒಂದು ರೀತಿಯಲ್ಲಿ ಹೋರಾಟವನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇವತ್ತಿನ ದಿನ ನಮ್ಮ ಎಲ್ಲ ಮೈಸೂರು ಜಿಲ್ಲೆಯೆಲ್ಲ ನಮ್ಮ ಖಾಸಗಿ ಆಸ್ಪತ್ರೆಗಳು ಎಲ್ಲರ ಮಾಲೀಕರ ಜೊತೆ ಮಹಾನ್ ಸಂಸ್ಥೆ ಅವರ ಜೊತೆಯಲ್ಲಿ ಒಂದು ಉತ್ತಮ ರೀತಿಯಲ್ಲಿ ಸಹಕಾರನ ಇವತ್ತು ಈ ಭಾಗದಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ಖಾಸಗಿ ಆಸ್ಪತ್ರೆಗಳು ಆದರೆ ಕನಿಷ್ಠ ಪಕ್ಷ 50% ಬೆಡ್ ಆದರೂ ಕೊಡಲೇಬೇಕು ಅಂತಕ್ಕಂಥ ಮನವಿಯ ಜೊತೆಗೆ ಇನ್ನೂ ಹೆಚ್ಚು ಸಹಕಾರವನ್ನು ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಇವತ್ತು ನಮ್ಮ ಖಾಸಗಿ ಆಸ್ಪತ್ರೆಗಳ ಜೊತೆ ಇವತ್ತು ಸಮಾಲೋಚನೆಯನ್ನು ಮಾಡಿದ್ದೇವೆ. ಈ ಸಂದರ್ಭನ ಹೇಳ್ತಕ್ಕಂಥದ್ದು ಅಂದರೆ ಇವತ್ತು ಜನರು ಇವತ್ತು ಭಾಳ ಆತಂಕದಲ್ಲಿದ್ದಾರೆ. ಈ ಆತಂಕದ ಜೊತೆಯಲ್ಲಿ ಆಸ್ಪತ್ರೆಗಳು ಅವ್ರದ್ದಾದಂಥ ಲಿಮಿಟೇಷನ್ ಇದೆ. ಸರ್ಕಾರ ಆಗಲಿ ಖಾಸಗಿ ಆಸ್ಪತ್ರೆಗಳಾಗಲಿ ದೇ ಹ್ಯಾವ್ ದೇರ್ ಓನ್ ಲಿಮಿಟೇಷನ್ಸ್. ಪಾಸಿಟಿವ್ ಬಂದ ತಕ್ಷಣ ಎಲ್ಲ ಆಸ್ಪತ್ರೆ ದಾಖಲಾಗ್ತಕ್ಕಂಥದ್ದು, ದಾಖಲಾಗೋದ್ರ ಮೂಲಕ ನಿಜವಾಗ್ಲೂ ಕೂಡ ಯಾವ ಕ್ರಿಟಿಕಲ್ ಪೇಷಂಟ್ಸ್ ಇದೆ ಅವರಿಗೆ ICU ಬೆಡ್ ಸಿಗ್ತಾ ಇರ್ತಕ್ಕಂಥದ್ದು ಸ್ವಲ್ಪ ಸಮಸ್ಯೆ ಆಗ್ತಾ ಇರ್ತಕ್ಕಂಥದ್ದು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಭಾಳ ಹತೋಟಿಯಲ್ಲಿದೆ ಪರಿಸ್ಥಿತಿ. ಆದರೂ ಕೂಡ ತಮಗೆಲ್ಲ ಗೊತ್ತಿರೋ ಹಾಗೆ ಇವತ್ತು ಬೆಂಗಳೂರಿನಿಂದ ಇಲ್ಲಿ ಭಾಗಕ್ಕೆ ಬರ್ತಕ್ಕಂಥದ್ದು, ಚಾಮರಾಜನಗರ, ಮಂಡ್ಯ, ಮಡಿಕೇರಿ ಈ ಭಾಗದಿಂದ ಕೂಡ ಇಲ್ಲಿ ಪೇಷಂಟ್ ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇರೋದ್ರಿಂದ ಇಲ್ಲಿ ಒತ್ತಡ ಜಾಸ್ತಿ ಆಗ್ತಾಯಿದೆ. ಆದರೆ ಮಾನ್ಯ ಮಂತ್ರಿಗಳು ಕಳೆದ 3 ದಿನಗಳಿಂದ ಇಲ್ಲೇ ಬೀಡು ಬಿಟ್ಟು ಅದಕ್ಕೆ ಸ್ಪಂದನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಜಿಲ್ಲಾಡಳಿತ ಕೂಡ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ನಮ್ಮ ಖಾಸಗಿ ಆಸ್ಪತ್ರೆ ಎಲ್ಲ ಮಾಲೀಕರನ್ನು ಭೇಟಿ ಮಾಡಿ ಅವರು ಕೂಡ ಮನವಿಯನ್ನು ಮಾಡೋದಕ್ಕೋಸ್ಕರ ನಾನು ಕೂಡ ಜೊತೆಲಿ ಬಂದಿದ್ದೇನೆ. ವಿಶೇಷವಾಗಿ ಈ ಸಂದರ್ಭದಲ್ಲಿ ಮಾನ್ಯ ಮಂತ್ರಿಗಳು ಕೂಡ ತಮ್ಮ ಜೊತೆ ಸಮಾಲೋಚನೆ ಹೇಳ್ತಾರೆ. ಏನು ಜಿಲ್ಲೆಯಲ್ಲಿರ್ತಕ್ಕಂಥ ಒಂದು 250 ಬೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ತತ್ಕ್ಷಣ ಇನಾಗ್ರೇಟ್ ಆಗಬೇಕು ಅಂತಕ್ಕಂಥ ಮನವಿಯನ್ನು ಸಾಕಷ್ಟು ಜನ ನೆನ್ನೆ ನನಗೂ ಕೂಡ ಮನವಿಯನ್ನು ಮಾಡಿದ್ದಾರೆ. ಹಾಗಾಗಿ ನಾನು ಮಾನ್ಯ ಮಂತ್ರಿಗಳು ಕೂಡ ಮನವಿ ಮಾಡಿದ್ದೇನೆ. ಜಿಲ್ಲಾಡಳಿತ ಮಾನ್ಯ ಮಂತ್ರಿಗಳು ಎಲ್ಲ ಸೇರಿ ಅದನ್ನು ಕೂಡ ಬರುವಂಥ ಒಂದು 4-5 ದಿನದಲ್ಲೇ ಆ 250 ಬೆಡ್ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಮಾಡಿ ಅತಿ ಶೀಘ್ರದಲ್ಲೇ ಇನಾಗ್ರೇಷನ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡಿದ್ದೇನೆ. ಸರ್, ಈಗ ಮೈಸೂರಲ್ಲಿ ಕರೋನಾ ಹತೋಟಿ ಮೀರ್ತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ಖಾಸಗಿ ಆಸ್ಪತ್ರೆಗಳು ನೋಡಿ ಕೊಡಲ್ಲ ಅಂತಕ್ಕಂಥ ಮಾತನ್ನು ಅವ್ರು ಯಾರೂ ಕೂಡ ಹೇಳಿಲ್ಲ. ನಾನು ಆಗಲೇ ಹೇಳಿದಾಗೆ ಬೇರೆ ಕಡೆಗಿಂತ ಇನ್ನೂ ಹೆಚ್ಚು ಉತ್ತಮ ಪ್ರತಿಕ್ರಿಯೆ ಇಲ್ಲಿ ಕೊಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಇನ್ನೂ ಹೆಚ್ಚು ಸಹಕಾರ ಕೊಡಬೇಕು ಅಂತಕ್ಕಂಥ ಮನವಿಯನ್ನು ಈಗಾಗಲೇ ಮಾಡಿದ್ದೇವೆ. ಅದಕ್ಕೆ ಸ್ಪಂದನೆ ಕೂಡ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗಿದೆ.